ಸಿಟಿ ಆಸ್ಪತ್ರೆಯಲ್ಲಿ ಜೋಳ ಹತ್ಯೆ. ಎಸ್ಪಿಜಿ ಆಸ್ಪತ್ರೆ ಸೀಸ್ ಮಾಡಿದ್ದಾರೆ ಆರೋಗ್ಯ ಅಧಿಕಾರಿಗಳು. ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಎಸ್ಪಿಜಿ ಆಸ್ಪತ್ರೆಯಲ್ಲಿ 16 ರಿಂದ 18 ವಾರಗಳ ಜೋಳ ಪತ್ತೆಯಾಗಿದೆ. ರಾಜ್ಯದಲ್ಲೇ ಮೊಟ್ಟ ಮೊದಲ ಕೇಸ್ ದಾಖಲಾಗಿದೆ. ಜಿಲ್ಲಾ ಆರೋಗ್ಯಾಧಿಕಾರಿಯಿಂದ ಮಾಹಿತಿ ಲಭ್ಯವಾಗಿದೆ. ಮಾಲೀಕ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾನೆ. ಚನ್ನಸಂದ್ರದ ಮುಖ್ಯ ರಸ್ತೆಯಲ್ಲಿರೋ ಎಸ್ಪಿಜಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 16 ರಿಂದ 18 ವಾರಗಳ ಭ್ರೂಣ ಪತ್ತೆಯಾಗಿದೆ. ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಕೇಸ್ ದಾಖಲಾಗಿರೋದು. ಎಸ್ಪಿಜಿ ಆಸ್ಪತ್ರೆಯನ್ನ ಸದ್ಯ ಆರೋಗ್ಯಾಧಿಕಾರಿಗಳು ಸೀಸ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಸಿಗ್ತಾ ಇರುವಂತಹ ಡೀಟೇಲ್ಸ್ ಇದು. ಮಾಲೀಕ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾನೆ. ಚನ್ನಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಭ್ರೂಣ ಹತ್ಯೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರಲ್ಲೂ ಮಂಡ್ಯದ ಆಲೆಮನೆಯಲ್ಲಿ ಪತ್ತೆಯಾದಂತಹ ಭ್ರೂಣಗಳು ಆಘಾತಕಾರಿ ವಿಚಾರಗಳನ್ನ ಬೆಳಕಿಗೆ ತಂದಿತ್ತು. ಸಾಕಷ್ಟು ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿತ್ತು. ಅದಾದ ನಂತರ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲೂ ಕೂಡ ಪರಿಶೀಲನೆ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅದರ ಬಗ್ಗೆ ರಿಪೋರ್ಟ್ ಅನ್ನ ಪಡೆಯೋಕೂ ಕೂಡ ತೀರ್ಮಾನವನ್ನ ಮಾಡಿತ್ತು. ಈ ಎಲ್ಲ ಬೆಳವಣಿಗೆಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಎಸ್ಪಿಜಿ ಆಸ್ಪತ್ರೆಯನ್ನ ಆರೋಗ್ಯಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಎಸ್ಪಿಜಿ ಆಸ್ಪತ್ರೆಯಲ್ಲಿ 16 ರಿಂದ 18 ವಾರಗಳ ಭ್ರೂಣ ಪತ್ತೆಯಾಗಿದೆ. ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಕೇಸ್ ಇದು. ಅಂದ್ರೆ ನೇರವಾಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಕೇಸ್ ದಾಖಲಾಗಿರುವುದು. ಜಿಲ್ಲಾ ಆರೋಗ್ಯಾಧಿಕಾರಿಗಳಿಂದ ಸದ್ಯ ಮಾಹಿತಿ ಲಭ್ಯವಾಗಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಎಸ್ಪಿಜಿ ಆಸ್ಪತ್ರೆಯ ಮಾಲೀಕ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ದೊಡ್ಡ ಮಟ್ಟದ ರೇಡ್, ಅದರಲ್ಲೂ ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ಕ್ವಿಕ್ ಆಗಿ ತಿಳಿಸಬಹುದಾ ಅಂಕಿತಾ? ವಿದ್ಯಾ, ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಭ್ರೂಣ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಮಾಹಿತಿ ಲಭ್ಯ ಆಗಿತ್ತು. ಅದರ ಬೆನ್ನಲ್ಲೇ ಆರೋಗ್ಯ ಇಲಾಖೆಯ ಕೆಲ ಅಧಿಕಾರಿಗಳು ಒಂದಷ್ಟು ಕ್ಲಿನಿಕ್ಗಳು ಜೊತೆಗೆ ಆಸ್ಪತ್ರೆಗಳ ಮೇಲೆ ರೇಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಹೊಸಕೋಟೆ ಬಳಿ ಇರುವಂತಹ ತಿರುಮಲ ಶೆಟ್ಟಿ ಹಳ್ಳಿಯ ಚನ್ನಸಂದ್ರದಲ್ಲಿರುವಂತಹ ಒಂದು ಆಸ್ಪತ್ರೆಯ ಬಗ್ಗೆ ಅವರಿಗೆ ಒಂದು ಸುಳಿವು ಸಿಗುತ್ತೆ. ಯಾಕೆಂತಂದ್ರೆ ಅಲ್ಲಿ ಮೊದಲ ಭ್ರೂಣ ಹತ್ಯಾ ಕೇಸ್ ಒಂದು ಪತ್ತೆ ಆಗಿರುತ್ತೆ. ಹಾಗಾಗಿ ಆ ಒಂದು ಆಸ್ಪತ್ರೆ, ಅದು ಎಸ್ಪಿಜಿ ಆಸ್ಪತ್ರೆ, ಅಲ್ಲಿ 16 ರಿಂದ 18 ವಾರಗಳ ಒಂದು ಭ್ರೂಣ ಪತ್ತೆ ಆಗಿರುತ್ತೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ಆರೋಗ್ಯ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ರೇಡ್ ಅನ್ನ ಕೂಡ ಮಾಡ್ತಾರೆ. ಸದ್ಯ ಆ ಆಸ್ಪತ್ರೆಯ ಓನರ್ ಏನಿದ್ದಾರೆ, ಅವರು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಈಗಾಗಲೇ ನಾಪತ್ತೆ ಆಗಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಕೇಸ್ ನಲ್ಲಿ ಯಾರ್ಯಾರ ಕೈವಾಡ ಇದೆ, ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಇಲ್ಲೀಗಲ್ ಆಗಿ ಯಾವ ಯಾವ ರೀತಿಯಲ್ಲಿ ಆಕ್ಟಿವಿಟೀಸ್ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀವಿ. ಜೊತೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಯ ಮಾಲೀಕರೇನು ಎಸ್ಕೇಪ್ ಆಗಿದ್ದಾರೆ ಅವ್ರಿಗೂ ಕೂಡ ಈಗಾಗಲೇ ಹುಡುಕಾಟವನ್ನ ಆರಂಭಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮಿಳ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.